ವಿಷಯ ರಸಾಯನಶಾಸ್ತ್ರ ಸ್ಥಾನಪಲ್ಲಟ ಕ್ರಿಯೆ ಮೆಗ್ನೇಷಿಯಂ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಈ ಪ್ರಯೋಗದಲ್ಲಿ ಮೆಗ್ನೀಷಿಯಂ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದ ನಡುವಿನ ಕ್ರಿಯೆಯನ್ನು ನಾವು ಅಧ್ಯಯನ ಮಾಡೋಣ ಈ ಪ್ರಯೋಗ ಮಾಡಲು ನಮಗೆ ಬೇಕಾಗಿರುವ ಸಾಮಗ್ರಿಗಳು ಮೆಗ್ನೇಷಿಯಂ ತಂತಿ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರನಾಳ ಪ್ರನಾಳ ಹಿಡಿಕೆ ಡ್ರಾಪರ್ ಹೆಚ್ಚುವರಿಯಾಗಿ ಮೆಗ್ನೇಷಿಯಂ ತಂತಿಯನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಲು ನಮಗೆ ಕತ್ತರಿಯ ಅಗತ್ಯವಿದೆ ಈ ಕ್ರಿಯೆಯ ಸಮಯದಲ್ಲಿ ಬಿಡುಗಡೆಯಾದ ಅನಿಲವನ್ನು ಪರೀಕ್ಷಿಸಲು ನಾವು ಉರಿಯುತ್ತಿರುವ ಐಸ್ ಕ್ರೀಮ್ ಸ್ಟಿಕ್ಕನ್ನು ಬಳಸುತ್ತೇವೆ ಇದಕ್ಕಾಗಿ ನಮಗೆ ಐಸ್ ಕ್ರೀಮ್ ಸ್ಟಿಕ್ ಮೇಣದ ಬತ್ತಿ ಮತ್ತು ಲೈಟರ್ ಅಥವಾ ಬೆಂಕಿ ಪೊಟ್ಟಣ ಬೇಕಾಗುತ್ತದೆ ಮೆಗ್ನೇಷಿಯಂ ತಂತಿಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಪರೀಕ್ಷಾ ಪ್ರಣಾಳದಲ್ಲಿ ಕತ್ತರಿಸಿದ ಮೆಗ್ನೇಷಿಯಂ ತುಂಡುಗಳನ್ನು ಹಾಕಿ ಪರೀಕ್ಷಾ ಪ್ರಣಾಳಕ್ಕೆ ಸುಮಾರು ಹತ್ತು ಹನಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿ ಮೆಗ್ನೇಷಿಯಂ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವೇಗವಾಗಿ ಪ್ರತಿಕ್ರಿಯಿಸುತ್ತದೆ ಈ ಕ್ರಿಯೆಯಲ್ಲಿ ಬಿಡುಗಡೆಯಾದ ಅನಿಲವನ್ನು ಪರೀಕ್ಷಿಸಲು ಪರೀಕ್ಷಾ ಪ್ರಣಾಳದ ಬಾಯಿಗೆ ಸುಡುವ ಐಸ್ ಕ್ರೀಮ್ ಸ್ಟಿಕ್ಕನ್ನು ತನ್ನಿ ಪಾಪ್ ಶಬ್ದವನ್ನು ನೀವು ಕೇಳುತ್ತೀರಿ ಇದು ಹೈಡ್ರೋಜನ್ ಅನಿಲದ ಬಿಡುಗಡೆಯಾಗಿರುವುದನ್ನು ಸೂಚಿಸುತ್ತದೆ ಪರಿಕಲ್ಪನೆ ಒಂದು ಸಂಯುಕ್ತದಿಂದ ಹೆಚ್ಚು ಕ್ರಿಯಾಶೀಲವಾಗಿರುವ ಧಾತು ಕಡಿಮೆ ಕ್ರಿಯಾಶೀಲವಾದ ಧಾತುವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಈ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ ಇಲ್ಲಿ ಮೆಗ್ನೇಷಿಯಂ ಹೈಡ್ರೋಜನ್ಗಿಂತ ಹೆಚ್ಚು ಕ್ರಿಯಾತ್ಮಕವಾಗಿರುತ್ತದೆ ಮತ್ತು ಇದು ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿನ ಕ್ಲೋರೈಡ್ ಅಯಾನ್ ಅನ್ನು ಸ್ಥಳಾಂತರಿಸಿ ಮೆಗ್ನೇಷಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆಗೊಳಿಸುತ್ತದೆ ಇಲ್ಲಿ ಮೆಗ್ನೇಷಿಯಂ ಎರಡು ಇಲೆಕ್ಟ್ರಾನನ್ನು ಕಳೆದುಕೊಂಡು ಉತ್ಕರ್ಷಣ ಹೊಂದಿ ಮೆಗ್ನೇಷಿಯಂನ ಧನಾಯಾನು ಆಗಿದೆ ಹಾಗೆಯೇ ಹೈಡ್ರೋಜನ್ನ ಋಣಾಯಾನು ಒಂದು ಇಲೆಕ್ಟ್ರಾನನ್ನು ಕಳೆದುಕೊಂಡು ಅಪಕರ್ಷಣಗೊಳ್ಳುತ್ತದೆ ಮೆಗ್ನೇಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಬಾಣದ ಗುರುತು ಮೆಗ್ನೇಷಿಯಂ ಕ್ಲೋರೈಡ್ ಮತ್ತು ಜಲಜನಕ ಈ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡೂ ಕ್ರಿಯೆಗಳು ನಡೆಯುತ್ತವೆ ಆದ್ದರಿಂದ ಇದು ರೆಡಾಕ್ಸ್ ಕ್ರಿಯೆಯ ಉದಾಹರಣೆಯಾಗಿದೆ ಇದನ್ನು ಪ್ರಯತ್ನಿಸಿ ಹೈಡ್ರೋಕ್ಲೋರಿಕ್ ಆಮ್ಲದ ಬದಲಿಗೆ ಸಲ್ಫ್ಯೂರಿಕ್ ಆಮ್ಲವನ್ನು ಉಪಯೋಗಿಸಿ ಪ್ರಯೋಗವನ್ನು ಪುನರಾವರ್ತಿಸಿ ಉರಿಯುತ್ತಿರುವ ಐಸ್ಕ್ರೀಮ್ ಸ್ಟಿಕ್ ಬಳಸಿ ಉತ್ಪತ್ತಿಯಾಗುವ ಅನಿಲವನ್ನು ಪರೀಕ್ಷಿಸಿ